ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ಸುಷ್ಮಿತಾ. ಮುಖ್ಯಾಂಶಗಳು. ನಗರದ ಸರ್ಕಾರಿ ಸಮುದಾಯ ಭವನದಲ್ಲಿ ನಡೆದ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ದ್ವಿತೀಯ ಸಮ್ಮೇಳನ, ಸಚಿವ ಬಂಡೆಪ್ಪ ಕಾಶೆಂಪುರೆ ಹಾಗೂ ರಾಜಶೇಖರ ಬಿ ಪಾಟೀಲ್ ಅವರಿಂದ ಸಮ್ಮೇಳನ ಉದ್ಘಾಟನೆ. ಎಸ್ಸಿ ಎಸ್ಟಿ ಸರ್ಕಾರಿ ನೌಕರರಿಗೆ ಜ್ಯೇಷ್ಠತೆ ವಿಸ್ತರಿಸುವ ಕಾಯ್ದೆ 2017 ಅನುಷ್ಠಾನಗೊಳಿಸಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ವತಿಯಿಂದ ನಡೆದ ಪ್ರತಿಭಟನಾ. ಸರ್ಕಾರಿ ನೌಕರರ ದ್ವಿತೀಯ ಸಮ್ಮೇಳನ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಸುದ್ದಿಗಾರರ ಪ್ರಶ್ನೆಗೆ ಸ್ಪಷ್ಟನೆ ನೀಡಿದ ಸಚಿವ ರಾಜಶೇಖರ ಬಿ ಪಾಟೀಲ್ ಹಾಗೂ ಬಂಡೆಪ್ಪ ಕಾಶೆಂಪುರೆ. ಮೋಹನ್ ಮಾರ್ಕೆಟ್ ಬಳಿಯ ವಿಠಲ ಮಂದಿರದಲ್ಲಿ 7 ದಿವಸಗಳ ಕಾಲ ಆಯೋಜಿಸಿದ ಸಪ್ತಾಹ ಕಾರ್ಯಕ್ರಮ ಪ್ರಯುಕ್ತ ಭಜನೆ ಕೀರ್ತನೆ. ಜಿಲ್ಲೆಯ ಕೈಗಾರಿಕಾ ವ್ಯಾಪ್ತಿಯಲ್ಲಿ ನೂತನವಾಗಿ ಸ್ಥಾಪಿಸಿದ ಹಣ್ಣು ತರಕಾರಿ ತಂಪು ಸಂಗ್ರಹಾಲಯಕ್ಕೆ ಸಚಿವ ಬಂಡೆಪ್ಪ ಕಾಶೆಂಪುರೆ ಅವರಿಂದ ಚಾಲನೆ. ಕರ್ನಾಟಕ ರಾಜ್ಯ ಚಿತ್ರಕಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ವತಿಯಿಂದ ಏರ್ಪಡಿಸಿದ ಚಿತ್ರಕಲಾ ಪ್ರದರ್ಶನಕ್ಕೆ ಸಚಿವ ರಾಜಶೇಖರ ಬಿ ಪಾಟೀಲ್ ಅವರಿಂದ ಉದ್ಘಾಟನೆ. ವಾರ್ತೆಯ ವಿವರಗಳು. ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಗರದ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ನಡೆದ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ದ್ವಿತೀಯ ಸಮ್ಮೇಳನವನ್ನು ಸಸಿಗೆ ನೀರೆರೆಯುವ ಮೂಲಕ ಸಚಿವರಾದ ಬಂಡೆಪ್ಪ ಕಾಶೆಂಪುರೆಯವರು ಹಾಗೂ ರಾಜಶೇಖರ ಬಿ ಪಾಟೀಲ್ ಅವರು ಉದ್ಘಾಟಿಸಿದರು. ಈ ಸಮ್ಮೇಳನದಲ್ಲಿ ನೂತನ ಸಚಿವ ಶಾಸಕರು ಎಂಎಲ್ಸಿಗಳಿಗೆ ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ, ಪಿಯುಸಿ, ನೀಟ್, ಸಿಇಟಿ ಪ್ರತಿಭಾವಂತರಿಗೆ ಹಾಗೂ ಶಾಲೆಯ ಮುಖ್ಯ ಗುರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಕಲಬುರಗಿಯ ವಾಣಿಜ್ಯ ತೆರಿಗೆಯ ಉಪ ಆಯುಕ್ತೆ ಆಗಿರುವ ಮೀರಾ ಎಸ್ ಪಂಡಿತ್ ಅವರು ಸರ್ಕಾರಿ ನೌಕರರಲ್ಲಿ ಕಾಯಕ ಪ್ರಜ್ಞೆ ಮತ್ತು ದಕ್ಷ ಆಡಳಿತ ಕುರಿತು ಉಪನ್ಯಾಸವನ್ನು ನೀಡಿದರು. ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ನಗರದ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ನಡೆದ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ದ್ವಿತೀಯ ಸಮ್ಮೇಳನವನ್ನು ಸಹಕಾರ ಮತ್ತು ಎಪಿಎಂಸಿ ಸಚಿವರಾದ ಬಂಡೆಪ್ಪ ಕಾಶೆಂಪುರೆ ಅವರು ಉದ್ಘಾಟಿಸಿ ಮಾತನಾಡುತ್ತಾ, ಸರ್ಕಾರಿ ನೌಕರರು ತಮ್ಮ ಬೇಡಿಕೆಗಳ ಕುರಿತು ಚಿಂತೆ ಮಾಡುವುದು ಬೇಡ. ಸರ್ಕಾರದ ಯೋಜನೆಗಳನ್ನು ಚೆನ್ನಾಗಿ ಅನುಷ್ಠಾನ ನೀವು ಮಾಡಿ, ನಿಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸುತ್ತೇವೆ. ರಾಜ್ಯದ 5.50 ಲಕ್ಷ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಬಗೆಹರಿಸುವ ಸರ್ಕಾರ ಬದ್ಧವಿದೆ ಎಂದರು. ಬಜೆಟ್ನಲ್ಲಿ ಸಮ್ಮಿಶ್ರ ಸರ್ಕಾರವು 17,000 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಸರ್ಕಾರಿ ನೌಕರರಿಗಾಗಿ ಮೀಸಲಿಟ್ಟಿದೆ. ಇಡೀ ರಾಜ್ಯದ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಸಮ್ಮಿಶ್ರ ಸರ್ಕಾರ ಆಡಳಿತ ನಡೆಸುತ್ತಿದೆ ಎಂದರು. ನಿಮ್ಮದು ಸಾಕಷ್ಟು ಬೇಡಿಕೆಗಳು, ಏನು ಫಿಕರ್ ಮಾಡಬೇಡಿ. ಹಿಂದೆ ಸರ್ಕಾರ 6ನೇ ವೇತನ ಶಿಫಾರಸು ಮಾಡಿ ಅದಕ್ಕೆ ಅಕ್ಸೆಪ್ಟ್ ಮಾಡಿ, ಈಗ ನಮ್ಮ ಸರ್ಕಾರ ವರ್ಷಕ್ಕೆ 17,000 ಕೋಟಿ ಎಕ್ಸ್ಟ್ರಾ ಏನಿಲ್ಲ ತಮಗೆ ಈ ಒಂದು ವೇತನ ಕೊಡ್ತಾ ಇದೆ. ಕರೆಕ್ಟಾ? ಮೊನ್ನೆ ನಾವು ರೈತರ ಸಾಲ ಮನ್ನಾ ಮಾಡುವಂತ ಒಂದು ಯೋಜನೆ ನಮ್ಮ ಭಗವಂತ ಕೊಬ್ಬಾರ್ ಹೇಳಿದ್ರು, ಬಹಳ ಧನ್ಯವಾದ. ಅಟ್ಲೀಸ್ಟ್ ಸ್ವಲ್ಪ ನಾವೆಲ್ಲ ಜನ ಆತ್ಮೀಯರು, ಅದಕ್ಕೆ ಜನರ ಟೇಕಪ್ ಆಗಿದೆ ಅಂತ. ಒಬ್ಬವ್ರೇ ನಮ್ಮ ಸರ್ಕಾರ ಸುಮ್ಮನೆ ಯಾವಾಗಾರ ಆಡ್ನರಿ, ನಮ್ದೇನು ಇದ್ರದ್ದಲ್ಲ, ಇದು ಜಡ್ಡದ ಜಡ್ಡು ಟೇಕಪ್ ಇಲ್ಲ, ಪೂರ ಹೋಗ್ಲತ್ತದ. ಇದು ಹಿಂದೂಸ್ತಾನದಾಗ ಯಾವ ಸರ್ಕಾರ ಇವತ್ತಿಂತನ ಸರ್ಕಾರ ಬಂದು ದೀಡ್ ತಿಂಗಳ 40,000 ಕೋಟಿ ರೈತರದ್ದು ಮನ್ನಾ ಮಾಡಿಲ್ಲ, ನಮ್ಮ ಸರ್ಕಾರ ಮಾಡಿದೆ ಹಿಂದೂಸ್ತಾನ. ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮುಜರಾಯಿ ಸಚಿವರಾದ ರಾಜಶೇಖರ ಪಾಟೀಲ್ ಅವರು ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ನಾವಿಬ್ಬರು 3-4 ದಶಕಗಳಿಂದ ಬಾಕಿ ಉಳಿದಿರುವ ಕಾರಂಜಾ ಯೋಜನೆ ಮುಕ್ತಾಯ, ಬಿಎಸ್ಎಸ್ಕೆ ಆರಂಭ ಸೇರಿದಂತೆ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಲಿದ್ದೇವೆ. ಪಕ್ಷಭೇದ ಮರೆತು ಎಲ್ಲರೂ ಸೇರಿ ಕೆಲಸ ಮಾಡೋಣ. ಸರ್ಕಾರಿ ನೌಕರರ ಸಂಘದ ಕಾಮಗಾರಿಗೆ 11 ಲಕ್ಷ ರೂಪಾಯಿ ನೀಡಲಾಗುವುದು ಎಂದು ಘೋಷಿಸಿದರು. ಇವತ್ತೆಲ್ಲರೂ ಕೂಡ ಮಾಡ್ತಕ್ಕಂಥ ಕಾರ್ಯಗಳಿವೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ರಾಜ್ಯಾಂಗ ಮತ್ತು ಕಾರ್ಯಾಂಗಗಳು ಒಂದು ಬಂಡಿಯ 2 ಚಕ್ರಗಳಿವೆ. ಸರ್ಕಾರ ಕೈಗೊಳ್ಳುವ ನೀತಿ ನಿಯಮಗಳನ್ನು ಜಾರಿಗೊಳಿಸುವ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿ ಸರ್ಕಾರಿ ನೌಕರರ ಮೇಲಿದೆ. ಈಗಾಗಲೇ ನಾನು ಹೇಳಿದ್ದೀನಿ, ನಾವು ಮಾಡ್ತಕ್ಕಂಥ ಕಾರ್ಯಗಳೇನಿವೆ, ಅವರು ಆ ಕಾರ್ಯಗಳಿರ್ತಕ್ಕಂಥ ತಮ್ಮ ಜವಾಬ್ದಾರಿ ಇದೆ ಎಂಬುದನ್ನು 2 ಮಾತು ಇಲ್ಲ. ಸರ್ಕಾರದ ಯೋಜನೆಗಳು ಜನಸಾಮಾನ್ಯರಿಗೆ, ಬಡವರಿಗೆ ತಲುಪಬೇಕಾದ ಸರ್ಕಾರಿ ನೌಕರ ಪ್ರಾಮಾಣಿಕವಾಗಿ ಮತ್ತು ಅತ್ಯಂತ ದಕ್ಷತೆಯಿಂದ ಕಾರ್ಯನಿರ್ವಹಿಸಬೇಕಾಗುತ್ತದೆ. ವಿಧಾನಸೌಧದ ಮೇಲೆ ಯಾವ ರೀತಿ ಇದೆ ತಾವೆಲ್ಲರೂ ಕೂಡ ನೋಡಿದಿರಿ ಅಂತ ನಾನು ಭಾವಿಸ್ತೀನಿ. ಸರ್ಕಾರದ ಕೆಲಸ ದೇವರ ಕೆಲಸವೆಂದು ತಿಳಿದು ಮಹಾಮಾನವತಾವಾದಿ ಬಸವಣ್ಣನವರು ಹೇಳಿದಂತೆ
ಯಾವ ರೀತಿ ಹೇಳಿದರೆ 12ನೇ ಶತಮಾನದಲ್ಲಿ ಕಾಯಕವೇ ಕೈಲಾಸ. ಇವತ್ತೇನು ಬಸವಣ್ಣನವರು 12ನೇ ಶತಮಾನದಲ್ಲಿ ಹೇಳ್ತಕ್ಕಂಥದ್ದು ಇವತ್ತ ಎಂದು ಭಾವಿಸಿ ಕೆಲಸ ಮಾಡಬೇಕಾಗಿದೆ. ಸಂಸದ್ ಭಗವಂತ ಖೂಬ ಅವರು ಮಾತನಾಡಿ, ಸಮ್ಮಿಶ್ರ ಸರ್ಕಾರದ ನೆಪದಲ್ಲಿ ಕೆಲಸಗಳು ಮಂದಗತಿಯಲ್ಲಿ ನಡೆಯಕೂಡದು. ರಾಜ್ಯದ ಜನತೆಗೆ ಮೂಲಸೌಕರ್ಯ ನೀಡುವ ಕೆಲಸ ಆಗಲಿ. ಇದೀಗ ಸಮ್ಮಿಶ್ರ ಸರ್ಕಾರ ಟೇಕಾಫ್ ಆಗಿದೆ. ಜಿಲ್ಲೆಯ ಅಭಿವೃದ್ಧಿಗೆ ಇಬ್ಬರೂ ಸಚಿವರು ಒತ್ತು ನೀಡಬೇಕು. ಸಿಪೆಟ್ಗಾಗಿ ರಾಜ್ಯ ಸರ್ಕಾರ ಜಮೀನು ನೀಡಬೇಕು ಎಂದರು. ಇದೇ ವೇಳೆ ನೂತನ ಸಚಿವರು, ಶಾಸಕರು ಮತ್ತು ಎಂಎಲ್ಸಿಗಳಿಗೆ ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ, ಪಿಯುಸಿ, ನೀಟ್, ಸಿಇಟಿ ಪ್ರತಿಭಾವಂತರಿಗೆ ಹಾಗೂ ಶಾಲೆಯ ಮುಖ್ಯಗುರುಗಳಿಗೆ ಅಭಿನಂದಿಸಲಾಯಿತು. ಉಷಾ ಪ್ರಭಾಕರ್ ನುಪುರ್ ನೃತ್ಯ ಅಕಾಡೆಮಿ ಹಾಗೂ ರಾಣಿ ಸತ್ಯಮೂರ್ತಿ ನಾಟ್ಯಶ್ರೀ ನೃತ್ಯಾಲಯದ ಮಕ್ಕಳು ನೃತ್ಯ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಸಚಿವರಾದ ಬಂಡೆಪ್ಪ ಕಾಶಂಪುರಿ, ಶಾಸಕ ರಹೀಂ ಖಾನ್, ಮಾಜಿ ಎಂಎಲ್ಸಿ ಅಮರನಾಥ್ ಪಾಟೀಲ್, ಎಂಎಲ್ಸಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಭಾರತ್ಬಾಯಿ ಮಲೀನಾ ಶರೀಕರ್, ಎಂಎಲ್ಸಿಗಳಾದ ರಘುನಾಥ್ ಮಲ್ಕಾಪುರಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಡಾಕ್ಟರ್ ಪ್ರಕಾಶ್ ಪಾಟೀಲ್, ನಗರಸಭೆ ಹಂಗಾಮಿ ಅಧ್ಯಕ್ಷೆ ಶಾಲಿನಿ ರಾಜು ಚಿಂತಾಮಣಿ, ಸಂಘದ ಪ್ರಮುಖರಾದ ವಿಎಂ ನಾರಾಯಣ್, ಮಾಲತೇಶ್ ವೈ ಅಣ್ಣಿಗೇರಿ, ಸಿಎಸ್ ಷಡಕ್ಷರಿ, ಎ ಪುಟ್ಟಸ್ವಾಮಿ, ಎಸ್ ಬಸವರಾಜ್, ಆರ್ ಶ್ರೀನಿವಾಸ್, ರಾಜು ಲೇಗಂಟಿ, ಶಶಿಕಾಂತ್ ಕಶೆಟ್ಟಿ, ರವೀಂದ್ರ ರೆಡ್ಡಿ ಮಾಲಿ ಪಾಟೀಲ್, ರಾಜೇಂದ್ರ ಜೊನ್ನಿಕೇರಿ, ರಮೇಶ್ ಮಠಪತಿ, ರಾಜ್ಕುಮಾರ್ ಮಾಳ್ಗೆ ಹಾಗೂ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು, ಸಾವಿರಾರು ಸಂಖ್ಯೆಯ ಸರ್ಕಾರಿ ನೌಕರರು ಮತ್ತು ನೌಕರರ ಕುಟುಂಬಸ್ಥರು ಇದ್ದರು. ಆ ಸಮಸ್ಯೆಗಳನ್ನು ಯಾವಾಗಲೂ ನಮ್ಮ ರಾಜೇಂದ್ರ ಗಾಂಧಿಗೆ ಅವರು ನೇರವಾಗಿ ನನಗೆ ಯಾವ ಅಧಿಕಾರ ರಾಜ್ಯ ಸರ್ಕಾರದಲ್ಲಿ ಇಲ್ಲದಿದ್ದರೂ ಕೂಡ ಗಮನವನ್ನು ಸೆಳೀತಾರೆ. ನಾನು ಕೂಡ ಅಧಿಕಾರ ಇಲ್ಲಂತ ಸುಮ್ ಕೂಡುವುದಿಲ್ಲ. ಸಂಬಂಧಪಟ್ಟಂಥ ಮಂತ್ರಿಗಳಿಗೆ, ಸಂಬಂಧಪಟ್ಟಂಥ ಶಾಸಕರ ಮತ್ತು ಮಂತ್ರಿಗಳಿಗೆ, ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಗಮನ ಸೆಳೆಯುವುದನ್ನು ಕಳೆದ 4 ವರ್ಷದಿಂದ ಮಾಡ್ಕೋತಾ ಬಂದಿದ್ದೀನಿ. ಬಂಧುಗಳು, ಬಹಳಷ್ಟು ಸಮಸ್ಯೆಗಳು ರಾಜ್ಯ ಸರ್ಕಾರದ ಮುಖಾಂತರ ಪರಿಹಾರವನ್ನು ಸಿಗುವಂಥದ್ದಿದ್ದಾವೆ. ಅದಕ್ಕೆ ನಮ್ಮ ಸಂಘದ ಪದಾಧಿಕಾರಿಗಳು ನನ್ನ ಹತ್ರ ಬಂದಾಗ ಸಾಕಷ್ಟು ಸರ್ತಿ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ಗಮನ ಸೆಳೆದಂಥ ಕೆಲಸವನ್ನು ಕೂಡ ಮಾಡಿದ್ದೀನಿ. ಮತ್ತು ಜಿಲ್ಲೆಯ ಶಾಸಕರ ಸಹೋದರರು ಕೂಡ ಇಂತಹ ಒಂದು ನೌಕರರ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರಕ್ಕೆ ತಾವು ಗಮನವನ್ನು ಸೆಳೆದು ಪರಿಹಾರವನ್ನು ಮಾಡಿಕೊಡ್ಬೇಕನ್ನುವಂಥ ವಿನಂತಿ ಕೂಡ ಮಾಡಿದಂಥ ಉದಾಹರಣೆಗಳು ಸಾಕಷ್ಟಿದ್ದವು. ಬಂಧುಗಳು, ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗಾಗಿ ಮೀಸಲಾತಿ ಆಧಾರದ ಮೇಲೆ ಬಡ್ತಿ ಹೊಂದಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸರ್ಕಾರಿ ನೌಕರರಿಗೆ ತತ್ವ ಪರಿಣಾಮದ ಜ್ಯೇಷ್ಠತೆಯನ್ನು ವಿಸ್ತರಿಸುವ ಕಾಯ್ದೆ 2017ನ್ನು ಅನುಷ್ಠಾನಗೊಳಿಸಿ ಆಗ್ರಹಿಸಿ ನಗರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಜಿಲ್ಲಾ ಘಟಕದ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಪ್ರತಿಭಟನೆಯಲ್ಲಿ ಎಲ್ಲಾ ಇಲಾಖೆ ಎಸ್ಸಿ ಎಸ್ಟಿ ಅಧಿಕಾರಿಗಳ ನೌಕರರು ಭಾಗವಹಿಸಿದರು. ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು.
ಜ್ಯೇಷ್ಠತೆಯನ್ನು ವಿಸ್ತರಿಸಲು ಒತ್ತಾಯಿಸಿ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಿರುವ ಬೃಹತ್ ಪ್ರತಿಭಟನಾ ಮೆರವಣಿಗೆಯು ಅಂಬೇಡ್ಕರ್ ವೃತ್ತದಿಂದ ಆರಂಭಗೊಂಡು ನಗರದ ಪ್ರಮುಖ ವೃತ್ತ ರಸ್ತೆಗಳ ಮುಖಾಂತರ ಹಾದು ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಸಮಾವೇಶಗೊಂಡಿತು. ಬಳಿಕ ಎಲ್ಲ ಪ್ರತಿಭಟನಾಕಾರರು ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಈ ಪ್ರತಿಭಟನೆಯನ್ನುದ್ದೇಶಿಸಿ ಸಮಿತಿಯ ಗೌರವಾಧ್ಯಕ್ಷರಾದ ಬಸವರಾಜ್ ಮಾಳ್ಗಿಯವರು ಮಾತನಾಡಿ, ಘನವಿತ್ತ ರಾಷ್ಟ್ರಪತಿಗಳು ಕಾಯ್ದೆಯನ್ನು ಅಂಕಿತ ಮಾಡಿದರು. ಪ್ರಸ್ತುತ ಸರ್ಕಾರವು ಕಾಯ್ದೆಯನ್ನು ಅನುಷ್ಠಾನಗೊಳಿಸದೆ ದಲಿತ ವರ್ಗದ ಅಧಿಕಾರಿ ನೌಕರರ ಮೇಲೆ ವಿಳಂಬ ನೀತಿಯನ್ನು ಅನುಸರಿಸುತ್ತಿರುವುದನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡುತ್ತಿದ್ದು, ಶೀಘ್ರದಲ್ಲಿ ರಾಜ್ಯ ಸರ್ಕಾರ ಕಾಯ್ದೆಯನ್ನು ಅನುಷ್ಠಾನಗೊಳಿಸಬೇಕು, ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಹೇಳಿದರು. ಘನವೆತ್ತ ರಾಷ್ಟ್ರಪತಿಗಳು 14/6/2018 ಕರ್ನಾಟಕ ರಾಜ್ಯ ಸರ್ಕಾರ ಕಳಿಸಿರ್ತಕ್ಕಂಥ ಒಂದು ಆದೇಶವನ್ನು ಅವರು ಹಸ್ತಾಕ್ಷರ ಮಾಡಿದ ಮೇಲೂ ಸಹಿತ ಇವತ್ತಿರ್ತಕ್ಕಂಥ ಕರ್ನಾಟಕ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕಾಗಲಿ ಅಥವಾ ನಮ್ಮ ಜನರಿಗೆ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರಿಗೆ ಮುಂಬಡ್ತಿ ಕೊಡೋ ಬದಲು ಹಿಂಬಡ್ತಿ ಕೊಡ್ತಾ ಇದೆ ಇವತ್ತಿನ ತಾರೀಕು. ಅದರ ಸಲುವಾಗಿ ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪರವಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದ್ರೆ, ಮುಂದೆ ಬರತಕ್ಕಂಥ ದಿನಗಳಲ್ಲಿ ಒಂದು ವೇಳೆ ರಾಷ್ಟ್ರಪತಿಗಳ ಅಂಕಿತ ಹಾಕಿರ್ತಕ್ಕಂಥ ಕಾನೂನನ್ನು ತಾವು ಜಾರಿಗೆ ತರದೇ ಆದಲ್ಲಿ ಈ ರಾಜ್ಯದಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ. ಇದು ಸಂವಿಧಾನಬದ್ಧವಾದಂಥ ಹಕ್ಕನ್ನು ಕೊಡಲಿಕ್ಕೆ ನೀವು ಹಿಂಜರಿದೇ ಆದಲ್ಲಿ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ದಯವಿಟ್ಟು ತಾವು ಅದಕ್ಕೆ ಅದಕ್ಕೆ ಆಸ್ಪದನ ಕೊಡಬಾರ್ದು. ಯಾಕಂದರೆ ತಾವು ಸಾಮಾಜಿಕ ನ್ಯಾಯದ ಪರ ಬಂದಿರತಕ್ಕಂಥ ಸರ್ಕಾರ ಅಂತ ನಾವು ಅಂದ್ಕೊಂಡಿದ್ದೆವು. ಯಾಕಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ತಮಗೆ ಸಪೋರ್ಟ್ ಮಾಡ್ತಾ ಇದೆ. ಈ ಕಾಂಗ್ರೆಸ್ ಪಕ್ಷದ ಸಪೋರ್ಟ್ದಿಂದ ನೀವು ಆಗಿರ್ತಕ್ಕಂಥ ಸರ್ಕಾರ ಇವತ್ತು ಕಾಂಗ್ರೆಸ್ ಯಾವ ಥರ ಹೋದ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಯಾವ ಥರ ಸಾಮಾಜಿಕ ನ್ಯಾಯವನ್ನು ಎತ್ತಿಡ್ದಿತ್ತು, ಅದೇ ಥರ ಸಾಮಾಜಿಕ ನ್ಯಾಯವನ್ನು ತಾವು ಎತ್ತಿಡಬೇಕು. ಇಲ್ಲದೇ ಅದರಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ತಾವು ಎದುರಿಸಬೇಕಾಗ್ತದೆ ಅಂತಕ್ಕಂಥ ಮಾತು ಹೇಳಬೇಕಾಗ್ತದೆ. ನನ್ನ ಸಮಿತಿಯ ಜಿಲ್ಲಾಧ್ಯಕ್ಷರಾದ ತಿಪ್ಪಣ್ಣ ಶೂಪುರೆ ಅವರು ಮಾತನಾಡಿದರು. ಹಿಂದಿನ ಸಿದ್ದರಾಮಯ್ಯನವರು ಸರ್ಕಾರದಿಂದ ಕಾಯ್ದೆಯನ್ನು ರಾಷ್ಟ್ರಪತಿಗಳು ಅಂಕಿತ ಮಾಡಿ ನಮಗೆ ನ್ಯಾಯ ಒದಗಿಸಿದರು. ಈಗಿನ ಸರ್ಕಾರ ಅದನ್ನು ಅನುಷ್ಠಾನಗೊಳಿಸದೆ ದಲಿತ ನೌಕರರ ಮೇಲೆ ಅನ್ಯಾಯ ಹೇರುತ್ತಿದೆ. ಇದರಿಂದಾಗಿ ಸಾಕಷ್ಟು ನೌಕರರು ತೊಂದರೆ ಅನುಭವಿಸುತ್ತಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ನಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಎಲ್ಲ ಮುಂಬಡ್ತಿಗಳನ್ನು ಮತ್ತು ಹಿಂಬಡ್ತಿಗಳನ್ನು ಕೂಡಲೇ ರದ್ದುಗೊಳಿಸಿ ಆದೇಶ ಹೊರಡಿಸುವುದಾಗಿ ಹೇಳಿದರು. ಈ ಪ್ರತಿಭಟನೆಯಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ಪ್ರಕಾಶ್ ಟಾಳಿ, ಕಾರ್ಯದರ್ಶಿ ಚಕ್ರಧನ್ ಜೀವ್ದಾರ್, ದಲಿತ ಸಂಘಟನೆಯ ಅಧ್ಯಕ್ಷರಾದ ಬಾಬುರಾವ್ ಪಾಶ್ವಾನ್, ರಾಜ್ಯ ಸಹ ಸಂಚಾಲಕರಾದ ರಾಜ್ಕುಮಾರ್ ಮೂಲ್ ಭಾರತಿ ಸೇರಿದಂತೆ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿಯ ಹಲವು ಸದಸ್ಯರು, ದಲಿತ ಸಂಘಗಳ ಸದಸ್ಯರು ಹಾಗೂ ನೌಕರ ಬಾಂಧವರು ಉಪಸ್ಥಿತರಿದ್ದರು. ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಹಿಂಬಡ್ತಿ ಕೊಟ್ಟಾಗ ನಮ್ಮ ಸಮಾಜದ ಒಬ್ಬರು AW ಇರ್ತಕ್ಕಂಥವ್ರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಇನ್ನೊಬ್ಬರು ಹಾಸ್ಪಿಟಲ್ನಲ್ಲಿ ಬ್ರೇನ್ ಟ್ಯೂಮರ್ ಆಗಿ ಬೆಡ್ ರೆಸ್ಟ್ ಇದ್ದಾರೆ, ಈಗಾಗಲೇ ಮೂಗರು ಡೆತ್ ಆಗಿದ್ದಾರೆ, ಒಬ್ಬರು ಹಾಸ್ಪಿಟಲ್ ಇದ್ದಾರೆ. ಈ ರೀತಿಯಿಂದ ಕೇವಲ ನಮ್ಮ ಎಸ್ಸಿ ಎಸ್ಟಿ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾಕಂದಾಗ 2017 ಕಾಯ್ದೆ ಯಾವಾಗ ರಾಷ್ಟ್ರಪತಿ ಅಂಕಿತ ಹಾಕಿದ್ದಾರೆ ಅಂದಾಗ ಅದಕ್ಕೆ ಯಾವ ಸುಪ್ರೀಂ ಕೋರ್ಟ್ ಇಲ್ಲ, ಯಾವ ಕೋರ್ಟ್ ಇಲ್ಲ, ಯಾವ ಮುಖ್ಯಮಂತ್ರಿ ಕೂಡ ಇಲ್ಲ. ಇದು ನಮ್ಮ ಭಾರತ ಸಂವಿಧಾನದ ಅತ್ಯುನ್ನತ ಮತ್ತು ಘನವೆತ್ತ ರಾಷ್ಟ್ರಪತಿಗಳ ಅಂಕಿತನೇ ಕೊನೆಯದಂತೇಳಿ ಇದ್ದರೂ ಕೂಡ ಇಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರದ ಲೋಕೋಪಯೋಗಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ನಮ್ಮ ಎಸ್ಸಿ ಎಸ್ಟಿ ಜನರ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆ ಒಂದು ರೀತಿಯಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರಿಗೆ ನಾವು ಪ್ರತಿಭಟನೆ ಮಾಡಿ ಅವ್ರಿಗೆ ಮುಂದೆ ಬರ್ತಕ್ಕಂಥ
ದಿನಗಳಲ್ಲಿ ಒಂದು ಉತ್ತಮವಾದಂಥ ಪಾಠ ಕಲಿಸ್ತೀವಿ ಅಂತಕ್ಕಂಥ ಮಾತು ಇಲ್ಲಿ ನಾನು ಹೇಳಲು ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಕುಮಾರಸ್ವಾಮಿಯವರು ಮತ್ತು ರೇವಣ್ಣನವರು ನಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನಮಗೆ ಯಾವ ನಮ್ಮ ಸರ್ಕಾರಿ ನೌಕರರು ಯಾವ ಹುದ್ದೆಯಲ್ಲಿದ್ದರು ಯಾವ ಇಲಾಖೆಯಲ್ಲಿದ್ದರು ಅದೇ ಹುದ್ದೆಯಲ್ಲಿ ಮತ್ತು ಅದೇ ಇಲಾಖೆಯಲ್ಲಿ ಅವ್ರಿಗೆ ಮುಂದುವರಿಸಬೇಕು, ಯಾವುದೇ ರೀತಿ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ಮಾತು ನಾನು ಇಲ್ಲಿ ಹೇಳಲು ಇಷ್ಟ. ನಗರದಲ್ಲಿ ನಡೆದ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ದ್ವಿತೀಯ ಸಮ್ಮೇಳನ ನಂತರ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಗಣಿ ಭೂ ವಿಜ್ಞಾನ ಮತ್ತು ಮುಜರಾಯಿ ಸಚಿವರಾಗಿರುವ ರಾಜಶೇಖರ್ ಬಿ ಪಾಟೀಲ್ ಅವರು ಪ್ರತ್ಯೇಕ ರಾಜ್ಯದ ಅಗತ್ಯವಿಲ್ಲ, ಅಂಥ ಬೇಡಿಕೆ ಕೂಡ ಸರ್ಕಾರದ ಮುಂದೆ ಇಲ್ಲ ಎಂದು ಹೇಳಿದರು. ಅದರಂತೆ ಸಚಿವರಾದ ಬಂಡೆಪ್ಪ ಕಾಶಂಪುರಿ ಅವರು ಮಾತನಾಡಿ, ಕಾಂಗ್ರೆಸ್ ಜೆಡಿಎಸ್ ಒಡಂಬಡಿಕೆಯ ಸಮ್ಮಿಶ್ರ ಸರ್ಕಾರ ಗಟ್ಟಿಯಾದ ಸರ್ಕಾರವಾಗಿದೆ. ಇಡೀ ರಾಜ್ಯದ ಅಭಿವೃದ್ಧಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಆಡಳಿತವನ್ನು ನಡೆಸುತ್ತಿದೆ. ಅಷ್ಟೇ ಯಾಕೆ ರೈತರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ಬದ್ಧವಾಗಿದೆ ಎಂದು ಹೇಳಿದರು. ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಸಮ್ಮೇಳನದಲ್ಲಿ ಪಾಲ್ಗೊಂಡು ಬಳಿಕ ಗಣಿ ಮತ್ತು ಭೂ ವಿಜ್ಞಾನ ಖಾತೆಯ ಸಚಿವರಾದ ರಾಜಶೇಖರ್ ಬಿ ಪಾಟೀಲ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಪ್ರತ್ಯೇಕ ರಾಜ್ಯದ ಕುರಿತು ಎಚ್ ಕೆ ಪಾಟೀಲ್ ಅವರು ಪತ್ರ ಬರೆದಿರುವುದು ಅವರ ವೈಯಕ್ತಿಕ ಅಭಿಪ್ರಾಯ ಎಂದು ಹೇಳಿದರು. ಅಲ್ಲದೆ ಉತ್ತರ ಕರ್ನಾಟಕ ಭಾಗಕ್ಕೆ ಅನ್ಯಾಯವಾಗಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದ್ದಾಗಲೂ ಹೆಚ್ಚುವರಿ ಅನುದಾನ ಬಿಡುಗಡೆಯಾಗಿದ್ದು ಈಗಲೂ ಕೂಡ ಅದು ಮುಂದುವರೆದಿದೆ. ಸರ್ಕಾರದಲ್ಲಿ ಯಾವುದೇ ಒಡಕಿಲ್ಲ, ಜೆಡಿಎಸ್ ಹಾಗೂ ಕಾಂಗ್ರೆಸ್ ಶಾಸಕರು ಒಗ್ಗೂಡಿಯೇ ಇದ್ದೇವೆ ಎಂದು ಹೇಳಿದರು. ಪ್ರತ್ಯೇಕವಾಗಿ ರಾಜ್ಯ ಮಾತಾಡಿದಂಥ ಶ್ರೀರಾಮರು ಅವಾಗೇ ಹೇಳಿದ್ರು, ನಾನು ಉದ್ದೇಶ ಪ್ರತ್ಯೇಕವಾಗಿ ರಾಜ್ಯ ಮಾಡಬೇಕಂತಿಲ್ಲ, ಆದರೆ ಏನು ಸ್ವಲ್ಪ ನ್ಯೂನತೆ ಇದೆ ಅದು ಸರಿಪಡಿಸಬೇಕು ಅಂತ ವಿಧಾನಸಭೆಯಲ್ಲಿ ಅವರು ಐಎಂಎಗೆ ಮಾತಾಡುವಾಗ ಶ್ರೀರಾಮರು ಅವರು ಹೇಳಿದ್ದಾರೆ. ಬೇಕಾದ್ರೆ ರೆಕಾರ್ಡ್ ತೆಗೆದು ನೋಡಿದ್ದವು, ಅಲ್ಲಿ ಯಾವುದೂ ಅಂಥದ್ದಿಲ್ಲ. ನೋಡಿ, ಈಗೆಲ್ಲ ತಮಗೆ ಗುರುತಿದ ಹಾಗೆ ಹೈದರಾಬಾದ್ ಕರ್ನಾಟಕ ಆರ್ಟಿಕಲ್ 371 ನಮ್ಮ ಸಮಯದಲ್ಲಿ ಆಯ್ತಾ, ನಮ್ಮ ಸರ್ಕಾರ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟ್ ಚುನಾವಣೆ ಬಂದ ಘೋಷಣೆ ಮಾಡಿದ್ಮೇಲೆ ಇವತ್ತು ಆರ್ಟಿಕಲ್ 371 ಸುಮಾರು 1,500 ಕೋಟಿ ಹಣ ಬಿಡುಗಡೆ ಮಾಡ್ತಕ್ಕಂಥ ಹಿಂದೆ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಿಡುಗಡೆ ಮಾಡಿದ್ರು. ಆಮೇಲೆ ಅದೇ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ, ಏನಿದೆ ಹೇಳಿ ನೋಡಿ. ಪ್ರತ್ಯೇಕ ರಾಜ್ಯ ಯಾರೂ ಕೂಡ ಕೇಳ್ತಾ ಇಲ್ಲ. ನಾನು ಸದನದಲ್ಲಿ ಕೂಡ ನಾನು ನೋಡ್ರಿ, ಅದು ಅದು ಅವರು ಕೇಳಿ ಕೇಳಿ ಅವರು ವೈಯಕ್ತಿಕವಾದಂಥ ಅಭಿಪ್ರಾಯ ಕೇಳಿ. ಸ್ವತಃ ಅವರೇ 5 ವರ್ಷ ಸಚಿವರಾಗಿದ್ದಿರಲ್ಲ, ಸಚಿವರು ಎಚ್ ಕೆ ಪಾಟೀಲ್ರ 5 ವರ್ಷ ಸತತವಾಗಿ ದೊಡ್ಡ ಖಾತೆ. ಈಗ ಅದು ಏನಾಗಿದೆ ಎಂಬುದು ಅವ್ರು ಹೇಳಿ. ಅದರಂತೆ ಸಹಕಾರ ಸಚಿವರಾದ ಬಂಡೆಪ್ಪ ಕಾಶಂಪುರ ಅವರು ಮಾತನಾಡಿ, ಕಾಂಗ್ರೆಸ್ ಜೆಡಿಎಸ್ ಒಡಂಬಡಿಕೆಯ ಸಮ್ಮಿಶ್ರ ಸರ್ಕಾರವು ಬಹಳ ಗಟ್ಟಿ ಸಾರ್ಧತೆ ಹೊಂದಿದೆ. ಹಳ್ಳಿಯಿಂದ ದಿಲ್ಲಿಯವರೆಗೆ ಎಲ್ಲರ ಒಪ್ಪಿಗೆ ಮೇರೆಗೆ ಎಲ್ಲರನ್ನೂ ಒಳಗೊಂಡ ಸರ್ಕಾರವಾಗಿದ್ದು ಎಲ್ಲ ಬಜೆಟ್ ಬಿಡುಗಡೆ ಕೂಡ ಎಲ್ಲರನ್ನೂ ಒಳಗೊಂಡೇ ಬಿಡುಗಡೆ ಮಾಡಲಾಗಿದೆ. ಅಧಿಕಾರಕ್ಕೆ ಬಂದ 40 ದಿನಗಳಲ್ಲಿ 40,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ ಸರ್ಕಾರವಾಗಿದೆ ಎಂದು ಹೇಳಿದರು. ಈ ಸಮ್ಮಿಶ್ರ ಸರ್ಕಾರ ಬಹಳ ಗಟ್ಟಿತನದಿಂದ ಇವತ್ತು ಕಾಂಗ್ರೆಸ್ಸು ಜೆಡಿಎಸ್ಸು ಇಲ್ಲೇ ಅಲ್ಲ ದಿಲ್ಲಿ ಹಿಡ್ಕೊಂಡು ಇವತ್ತು ಒಳ್ಳೆ ರೀತಿಯಿಂದ ಈ ಸಮ್ಮಿಶ್ರ ಸರ್ಕಾರ ಆಗಿದೆ. ಇದರಲ್ಲಿ 3 ಬಾಗಿಲು 4 ಬಾಗಿಲು ಇಲ್ಲ, ಒಂದೇ ಬಾಗಿಲು ಅದ. ಮತ್ತು ಮೊನ್ನೆ ಬಜೆಟ್ ಮಾಡೋಕ್ಕಿಂತ ಮೊದಲ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮೇಲೆ ಏನು 5 ಜನ ಸದಸ್ಯರು ಇದೆಯೋ ಅದರಲ್ಲಿ ನಾನೂ ಇದ್ದೆ. ಇವತ್ತು ಎಲ್ಲರೂ ಒಳಗೊಂಡು ಯಾವುದೇ ಒಂದು ತಕರಾರಿಲ್ಲದೆ ಇವತ್ತು ಎಲ್ಲ ಯೋಜನೆಗಳು ಏನದಲ್ಲ ಅದರಲ್ಲಿ ಅಡುವಳಿಸೋಂಥ ಪ್ರಯತ್ನ, ಇನ್ಕ್ಲೂಡಿಂಗ್ ಸಾಲ ಮನ್ನಾ ಹಿಡ್ಕೊಂಡು ಬಿ ಜೆ ಪಿದವ್ರಿಗೆ ಎಲ್ಲೋ ಒಂದು ಕನಸು, ಹಗಲು ಕನಸು 100%. ಇವತ್ತು ದೇಶದಲ್ಲೇ 1.5 ತಿಂಗಳಲ್ಲಿ ಸಾಲ ಮನ್ನಾ ಮಾಡಿದ ಇತಿಹಾಸ ಇಲ್ಲ, 40,000 ಕೋಟಿ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ದಿಟ್ಟತನದ ಒಂದು ನಿರ್ಧಾರ ತೊಗೊಂಡು ಇವತ್ತು ಮನ್ನಾ ಆಗಿದೆ. ಹಾಗಾಗಿ ಇವತ್ತು ಯಾರು ಏನಾರ ಹೇಳಿ ಈ ಸರ್ಕಾರ ರೈತರ ಪರವಾಗಿ ಬಡವ್ರ ಪರವಾಗಿ ಮಾಡ್ತಾ ಇದೆ, ಅದು ಮುನ್ನೋಡೆ ಹೋಗುತ್ತೆ. ಏನು ಕಾಳಜಿ ವಹಿಸೋದು ಇದು ಮಾಡೋದು ಬೇಕಾಗಿಲ್ಲ, ನಾವು ಸಂಪೂರ್ಣ ಅದು ಚಾಲನೆ ಮಾಡೋಂಥ ಪ್ರಯತ್ನದಲ್ಲಿದ್ದೀವಿ. ಅದಕ್ಕೆ ಸರ್ಕಾರದಿಂದ ಸಂಪೂರ್ಣ ಬೆಂಬಲ ಕೊಟ್ಟು ಆ ಫ್ಯಾಕ್ಟ್ರಿ ಚಾಲು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. 100% ನೋ ಪ್ರಾಬ್ಲಮ್. ಶ್ರೀ ಮಾರುತಿರಾವ್ ಪೂಜಾರಿ ಇವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೋಹನ್ ಮಾರ್ಕೆಟ್ ಹತ್ತಿರದ ಪಾಂಡುರಂಗ್ ವಿಠಲ ಮಂದಿರದಲ್ಲಿ 27/7/2018 26/7/2018 ಸಪ್ತಾಹ ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ.
ಅದರಂತೆ ನಾಲ್ಕನೇ ದಿವಸದಂದು ಏಕಾದಶಿಯ ಅಂಗವಾಗಿ ಮಹಿಳಾ ಭಜನಾ ಮಂಡಳಿಯ ವತಿಯಿಂದ ಭಜನೆ ಕೀರ್ತನೆಯನ್ನ ಮಾಡಲಾಯಿತು. ಅಧಿಕಾಧಿಕ ಸಂಖ್ಯೆಯಲ್ಲಿ ಭಕ್ತರು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ಪುನೀತರಾದರು. ನಗರದ ಮೋಹನ್ ಮಾರ್ಕೆಟ್ ಬಳಿ ಇರುವ ವಿಠ್ಠಲ್ ಮಂದಿರದಲ್ಲಿ ಸಪ್ತಾಹ ಕಾರ್ಯಕ್ರಮ ಆಯೋಜಿಸಲಾಗಿದೆ. ದಿನಾಂಕ 20 ಜುಲೈ 2018 26 ಜುಲೈ 2018 ಹಲವು ಭಜನೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು, ಈ ಕುರಿತಾಗಿ ಮಂದಿರದ ಆಚಾರ್ಯರಾದ ಮಾರುತಿರಾವ್ ಅವರು ಮಾತನಾಡಿ, ಸತತ 22 ವರ್ಷಗಳಿಂದ ಅದ್ಧೂರಿಯಾಗಿ ಸಪ್ತಾಹ ಕಾರ್ಯಕ್ರಮ ಆಚರಿಸುತ್ತಿದ್ದೇವೆ ಹಾಗೂ ಸಾರ್ವಜನಿಕ ದಿಂಡಿ ಶೋಭಾಯಾತ್ರೆಯನ್ನು ಶಹಗಂಜ್ ವಿಠ್ಠಲ್ ದೇವರ ಪಾದದವರೆಗೆ ಹೋಗಿ ನಂತರ ಪುನಃ ಮಂದಿರಕ್ಕೆ ಮರಳುತ್ತೇವೆ ಎಂದು ಹೇಳಿದರು. ಸ್ಥಳೀಯರು ಮಾತನಾಡಿ, ಮಂದಿರ ಸ್ಥಾಪನೆಯಾಗಿ 40 ವರ್ಷಗಳು ಕಳೆಯುತ್ತಿದೆ. ಅದರಂತೆ 22 ವರ್ಷಗಳಿಂದ ಸಪ್ತಾಹ ಕಾರ್ಯಕ್ರಮ ಆಯೋಜಿಸಿ ದಿಂಡಿ ಶೋಭಾಯಾತ್ರೆ ಭಜನೆ ಸೇರಿದಂತೆ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹಲವು ಮುಖಂಡರು, ಭಜನಾ ಮಂಡಳಿಯವರು, ಮಹಿಳೆಯರು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು. ಇಪ್ಪತ್ತೆರಡು ವರ್ಷ ಆಯಿತು ಪತ್ತಿ ಸಂಖ್ಯೆದು ಭಾಗವಹಿಸೋದು. ನಾವು ಈ ದಿಂಡಿ ಇಲ್ಲಿಂದ ಸಾಗನ್ ಕಮಾನಕ್ಕೆ ಹೋಗ್ತೇವೆ, ದಿಂಡಿ ತೆಕ್ಕೊಂಡು ವಾಪಸ್ ಬರ್ತೇವೆ ಅಂತೇಳಿ. ಸಾಗನ್ ಕಮಾನಕ್ಕೆ ಹೋಗಿ ದಿಂಡಿ ಕಾಲ ಮಾಡಿಕೊಂಡು ವಾಪಸ್ ಮನೆ ಬರ್ತೇವೆ. ಇಲ್ಲಿ ಮತ್ತೆ ಇಲ್ಲಿ ಕಾಲ ಮಾಡ್ತೇವೆ ರೀ. ಕಾಲ ಆದಮೇಲೆ ಮತ್ತೆ ಪರ್ಸದ ಎಲ್ಲ ತಂತ್ರ ಮಂದಿ ಪರ್ಸ ತಗೊಂಡು ಮುಗಿತು, ಕಾರ್ಯಕ್ರಮ ಮುಕ್ತಾಯ್ತು. ಮೊಹಮ್ಮದ್ ಇಬ್ರಾಹಿಂ ಹಾಗೂ ಮೊಹಮ್ಮದ್ ಗೌಸ್ ಅವರಿಂದ ಜಿಲ್ಲೆಯ ಕೈಗಾರಿಕಾ ವ್ಯಾಪ್ತಿಯಲ್ಲಿ ನಿರ್ಮಿಸಿದ ನೂತನ ಆಲ್ ಫ್ರೂಟ್ಸ್ ವಿಲೇಜ್ ಕೋಲ್ಡ್ ಸ್ಟೋರೇಜ್ಗೆ ರಿಬ್ಬನ್ ಕಟ್ ಮಾಡುವ ಮೂಲಕ ಸಹಕಾರ ಎಪಿಎಂಸಿ ಸಚಿವರಾಗಿರುವ ಬಂಡೆಪ್ಪ ಕಾಶಂಪುರೆ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು. ಹಾಗೂ ಹಣ್ಣುಗಳ ತಂಪು ಸಂಗ್ರಹಾಲಯಕ್ಕೆ ಉದ್ಘಾಟಿಸಿದ ಸಚಿವರನ್ನ ಹಾಗೂ ಶಾಸಕರಿಗೆ ತಂಪು ಸಂಗ್ರಹಾಲಯದ ಮಾಲೀಕರು ಅಭಿನಂದನಾ ಸನ್ಮಾನವನ್ನ ಮಾಡಿ ಗೌರವವನ್ನ ಸಲ್ಲಿಸಿದರು. ಮೊಹಮ್ಮದ್ ಇಬ್ರಾಹಿಂ ಹಾಗೂ ಮೊಹಮ್ಮದ್ ಗೌಸ್ ಅವರಿಂದ ಕೋಳಾರ್ ಗ್ರಾಮದಲ್ಲಿ ಸ್ಥಾಪಿಸಿದ ಗ್ರಾಮ ಹಣ್ಣುಗಳ ತಂಪು ಸಂಗ್ರಹಾಲಯಕ್ಕೆ ಸಚಿವ ಬಂಡೆಪ್ಪ ಕಾಶಂಪುರಿ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಬಳಿಕ ಸಂಗ್ರಹಾಲಯದ ಮಾಲೀಕರು ಸಚಿವರಿಗೆ ಹಾಗೂ ಶಾಸಕರಿಗೆ ಅಭಿನಂದನಾ ಸನ್ಮಾನ ಮಾಡಿದರು. ನಂತರ ಸಂಗ್ರಹಾಲಯದ ವೀಕ್ಷಣೆಯನ್ನು ಮಾಡಿದ ಬಳಿಕ ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡಿ, ಕೋಳಾರ ಗ್ರಾಮದಲ್ಲಿ ತಂಪು ಸಂಗ್ರಹಾಲಯದ ಉದ್ಘಾಟನೆಯಾಗಿದ್ದು ನಗರಕ್ಕೆ ಇಂತಹ ಸಂಗ್ರಹಾಲಯದ ಅವಶ್ಯಕತೆ ಇದ್ದು ಹಣ್ಣುಗಳನ್ನು ತರಕಾರಿಗಳನ್ನು ಸಂಗ್ರಹಿಸಲು ವ್ಯಾಪಾರಸ್ಥರಿಗೆ ಹಾಗೂ ದೊಡ್ಡ ಉದ್ಯಮಿಗಳಿಗೆ ಅನುಕೂಲವಾಗುತ್ತದೆ, ಹೀಗಾಗಿ ಎಲ್ಲರೂ ಇದರ ಅನುಕೂಲ ಪಡೆದುಕೊಳ್ಳಬೇಕಾಗಿ ಹೇಳಿದರು. ತರಕಾರಿ ಮಾರುಕಟ್ಟೆಯ ಅಧ್ಯಕ್ಷರಾದ ಮೊಹಮ್ಮದ್ ಜೋಹರ್ ಅವರು ಮಾತನಾಡಿ, ನಗರಕ್ಕೆ ಸಮೀಪದ ಗ್ರಾಮದಲ್ಲಿ ತಂಪು ಸಂಗ್ರಹಾಲಯ ಸ್ಥಾಪಿಸಿದ್ದು ಮೊಹಮ್ಮದ್ ಇಬ್ರಾಹಿಂ ಹಾಗೂ ಮೊಹಮ್ಮದ್ ಗೌಸ್ ಅವರು ತರಕಾರಿ ಹಾಗೂ ಹಣ್ಣಿನ ವ್ಯಾಪಾರಸ್ಥರಿಗೆ ಒಳ್ಳೆಯ ಅನುಕೂಲವನ್ನು ನೀಡಿದ್ದು ಇದರ ಅನುಕೂಲತೆ ಪಡೆದುಕೊಳ್ಳಲು ಎಲ್ಲರಿಗೆ ಮಾಹಿತಿ ನೀಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಮಾಲೀಕರಾದ ಮೊಹಮ್ಮದ್ ಇಬ್ರಾಹಿಂ, ಮೊಹಮ್ಮದ್ ಗೌಸ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು.
कोलार में आज कोल्ड स्टोरेज का ओपनिंग हुआ है, इसमें हमारे मिनिस्टर बंडप्पा साहब भी आए थे और मैं भी हूँ और कई बिजनेसमैन हैं यहाँ पे। तो इस तरह से बिदर में कोल्ड स्टोरेज की ज़रूरत थी क्योंकि यहाँ पे वेजिटेबल फ्रूट्स और दूसरे दूसरे किसानों के लिए बिजनेसमैन के लिए यह ज़रूरत थी। तो इसके लिए आज एक शानदार उद्घाटन हुआ है और इससे बिदर एक डेवलपमेंट में कदम रख रहा है और जो भी बिजनेसमैन या जो भी फ्रूट्स वेजिटेबल्स ये सभी लोग आके यहाँ पे कोल्ड स्टोरेज यूज़ कर सकते हैं। बड़े बड़े सिटियों में हर जगह कोल्ड स्टोरेज है जो यूज़ करते हैं, तो इसलिए आज मैं सभी लोगों को बहुत बहुत धन्यवाद बोलता हूँ। आज जो मोहम्मद इब्राहिम साहब, मोहम्मद गौस साहब यहाँ पे जो कोल्ड स्टोरेज डाले हैं, ये जितने भी व्यापारी खासकर फ्रूट और वेजिटेबल मार्केट के जितने भी व्यापारी हैं उनके लिए एक सहूलत मुहैया किए हैं और आइंदा भी इंशाल्लाह अब हमारे सब जो जितने भी लोग हैं उनको हम कन्विंस करके यहाँ पे माल रखने के लिए सहूलत है बल्कि उनको बोल के ये करेंगे। और बहुत बहुत मुबारकबाद है हमारे गौस साहब को और इब्राहिम साहब को जहाँ पे कोल्ड स्टोरेज डाले हैं, शुक्रिया। ಕರ್ನಾಟಕ ರಾಜ್ಯ ಚಿತ್ರಕಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಿರುವ ಚಿತ್ರಕಲಾ ಪ್ರದರ್ಶನಕ್ಕೆ ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮುಜರಾಯಿ ಖಾತೆಯ ಸಚಿವರಾಗಿರುವ ರಾಜಶೇಖರ್ ಬಿ ಪಾಟೀಲ್, ಸಂಸದ ಭಗವಂತ ಖೂಬಾರ್ ಅವರು ರಿಬ್ಬನ್ ಕತ್ ಮಾಡುವ ಮೂಲಕ ಚಾಲನೆ ನೀಡಿದರು. ಬಳಿಕ ಪ್ರದರ್ಶನಕ್ಕಿಟ್ಟಿರುವ ಎಲ್ಲಾ ಚಿತ್ರಕಲೆಯ ಭಂಡಾರವನ್ನು ವೀಕ್ಷಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯ ಚಿತ್ರಕಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕದ ಚಿತ್ರಕಲಾ ಪ್ರದರ್ಶನಕ್ಕೆ ಸಚಿವರಾದ ರಾಜಶೇಖರ್ ಪಾಟೀಲ್ ಅವರು ಉದ್ಘಾಟಿಸಿ ನಂತರ ಎಲ್ಲಾ ಚಿತ್ರಗಳನ್ನು ಪರಿವೀಕ್ಷಣೆ ಮಾಡಿದರು. ಈ ಕುರಿತಾಗಿ ಚಿತ್ರಕಲಾ ಸಂಘದ ಜಿಲ್ಲಾಧ್ಯಕ್ಷರಾದ ವಿಷ್ಣುಕಾಂತ್ ಠಾಕೂರ್ ಅವರು ಮಾತನಾಡಿ, ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಎರಡನೇ ಸಮ್ಮೇಳನ ಹಮ್ಮಿಕೊಂಡಿದ್ದು ಜೊತೆಗೆ ಚಿತ್ರಕಲಾ ಪ್ರದರ್ಶನಕ್ಕೆ ಅವಕಾಶ ನೀಡಿದ್ದಾರೆ. ಹಾಗಾಗಿ ಎಲ್ಲಾ ಚಿತ್ರಕಲಾ ಶಿಕ್ಷಕರಿಂದ ಚಿತ್ರಿಸಿದ ಚಿತ್ರಕಲೆಗಳ ಪ್ರದರ್ಶನ ಏರ್ಪಡಿಸಿದ್ದು ಇದಕ್ಕೆ ಅವಕಾಶ ನೀಡಿದ ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗಂಧಿಗೆ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಸಂಸದರಾದ ಭಗವಂತ ಖೂಬಾ, ಎಂಎಲ್ಸಿಗಳಾದ ರಘುನಾಥರಾವ್ ಮಲ್ಕಾಪುರಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಭಾರತ್ ಭಾಯ್ ಶರೀಕರ್, ನಗರಸಭೆ ಹಂಗಾಮಿ ಅಧ್ಯಕ್ಷರಾದ ಶಾಲಿನಿ ರಾಜು ಚಿಂತಾಮಣಿ, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗಂಧಿಗೆ, ಚಿತ್ರಕಲೆ ಶಿಕ್ಷಕರಾದ ಸಂತೋಷ್ ಹುನ್ನಿಕೆರೆ, ಪ್ರವೀಣ್ ಗುತ್ತೆ ಹಾಗೂ ಸಂದೀಪ್ ದೀನೆ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಮತ್ತು ಚಿತ್ರಕಲೆ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಇಂದು ಎರಡನೇ ಸರ್ಕಾರಿ ನೌಕರರ ಸಮ್ಮೇಳನ ಇಲ್ಲಿ ಬೀದರ್ನಲ್ಲಿ ಸರ್ಕಾರಿ ನೌಕರ ಭವನದಲ್ಲಿ ಜರುಗುತ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಚಿತ್ರಕಲಾ ಪ್ರದರ್ಶನವನ್ನು ಮಾಡುವುದಕ್ಕೆ ಸೂಚಿಸಿದಾಗ ಈ ಚಿತ್ರಕಲಾ ಪ್ರದರ್ಶನವನ್ನು ನಾವು ಎಲ್ಲರೂ ಚಿತ್ರಕಲಾ ಶಿಕ್ಷಕರು ಕೂಡಿ ಇದು ಮಾಡಿದ್ದೀವಿ. ಇದರಲ್ಲಿ ನಮ್ಮ ಸಂತೋಷ್ ಹೊನ್ನೇಕೇರಿ ಸರ್, ಪ್ರವೀಣ್ ಗುತ್ತೆ ಸರ್, ಸಂದೀಪ್ ಸರ್ ಮತ್ತು ದೀನೆ ಸರ್ ಅವರು ಎಲ್ಲ ಚಿತ್ರಗಳನ್ನು ತಂದು ಇಲ್ಲಿ ಇದಕ್ಕೆ ನಮ್ಮ ಸಚಿವರಾದಂಥ ರಾಜಶೇಖರ್ ಸರ್ ಅವರು ಮತ್ತೆ ಜಿಲ್ಲಾ ಅಧ್ಯಕ್ಷರು ಸರ್ಕಾರಿ ನೌಕರ ಸಂಘದ ಗಂಧಿಗೆ ಸರ್ ಅವರು. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ರಕ್ತ ನಿಧಿ ಕೇಂದ್ರದಲ್ಲಿನ ರಕ್ತವು ನಿರುಪಯುಕ್ತಗೊಳಿಸಲಾಗಿದೆ ಎಂಬ ವರದಿಯ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಆರ್ ಮಹಾದೇವ್ ಅವರು ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡಿದರು. ಬಳಿಕ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬ್ರೇಮ್ಸ್ ವೈದ್ಯಾಧಿಕಾರಿಗಳೊಂದಿಗೆ ಸಭೆಯನ್ನು ಹಮ್ಮಿಕೊಂಡರು. ಘಟನೆಯ ಬಗ್ಗೆ ಸಂಬಂಧಿಸಿದ ವೈದ್ಯಾಧಿಕಾರಿಗಳಿಂದ ಸಮಗ್ರ ಮಾಹಿತಿಯನ್ನು ಪಡೆದರು. ಇಂತಹ ಘಟನೆಗಳು ಸಂಭವಿಸಿದ್ದಲ್ಲಿ ಜನರಲ್ಲಿ ರಕ್ತನಿಧಿಯ ಬಗ್ಗೆ ಅವಿಶ್ವಾಸ ಮೂಡುತ್ತದೆ.
ಬ್ರೇಮ್ಸ್ ರಕ್ತ ಭಂಡಾರವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವಂತೆ ಅಧಿಕಾರಿಗಳಿಗೆ ಸಲಹೆ ಸೂಚನೆಯನ್ನು ನೀಡಿದರು. ಬೀದರ್ನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರಕ್ತ ನಿರುಪಯುಕ್ತಗೊಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಡೆದ ವೈದ್ಯಾಧಿಕಾರಿ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್.ಆರ್. ಮಹಾದೇವ್ ಅವರು ಮಾತನಾಡಿದರು. ರೋಗಿಗಳ ಜೀವ ಉಳಿಸಲು ನೆರವಾಗುವ ರಕ್ತವನ್ನು ಯಾವುದೇ ಕಾರಣಕ್ಕೂ ಯಾರೂ ಪೋಲು ಮಾಡಕೂಡದು. ಬ್ರೀಮ್ಸ್ ಆಸ್ಪತ್ರೆಯ ರಕ್ತ ನಿಧಿ ಕೇಂದ್ರದಲ್ಲಿನ ರಕ್ತವನ್ನು ಯಾಕೆ ನಿರುಪಯುಕ್ತಗೊಳಿಸಲಾಯಿತು, ಇದಕ್ಕೆ ಯಾರು ಹೊಣೆಗಾರರು, ಮೇಲಧಿಕಾರಿಗಳ ಗಮನಕ್ಕೆ ವಿಷಯ ತಂದು ವಿಲೇವಾರಿ ಮಾಡಲಾಗಿದೆಯೇ ಎಂಬುದರ ಬಗ್ಗೆ ಸಮಗ್ರ ಮಾಹಿತಿ ಕೊಡಬೇಕು ಎಂದು ಬ್ರೀಮ್ಸ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ಡಾಕ್ಟರ್ ಸಿ.ಎಸ್. ರಗಟೆ ಸಭೆಗೆ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ರಕ್ತ ನಿಧಿ ಕೇಂದ್ರದ ಅಧಿಕಾರಿ ಡಾಕ್ಟರ್ ವೀರೇಂದ್ರ ಪಾಟೀಲ್, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್, ಡಿಎಚ್ಒ ಡಾಕ್ಟರ್ ಎಂ.ಎ. ಜಬ್ಬಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಜೂನ್ ತಿಂಗಳ 25ರಂದು ಫ್ರೆಂಡ್ಸ್ ರಿಕ್ರಿಯೇಷನ್ ಏಕ್ತಾ ಸಂಸ್ಥೆಯ ವತಿಯಿಂದ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿರುವ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಂತೆ ಜುಲೈ ತಿಂಗಳ 25ರಂದು ಕೂಡ ನಗರಸಭೆಯವರ ಸಹಕಾರದೊಂದಿಗೆ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಏಕ್ತಾ ತಂಡದ ವತಿಯಿಂದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಹಾಗೂ ಕಸದ ಬುಟ್ಟಿ ವಿತರಣೆಯನ್ನು ಹಮ್ಮಿಕೊಂಡಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘ ಸಂಸ್ಥೆಯವರು, ಸಾಮಾಜಿಕ ಕಾರ್ಯಕರ್ತರು, ಮುಖಂಡರು, ವಿದ್ಯಾರ್ಥಿಗಳು ಸೇರಿದಂತೆ ಇಚ್ಛೆ ಉಳ್ಳವರು ಪಾಲ್ಗೊಂಡು ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ, ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ ಹಾಗೂ ನಗರದ ಸ್ವಚ್ಛತೆಯನ್ನು ಕಾಪಾಡಲು ಕೈ ಜೋಡಿಸುವುದಾಗಿ ಏಕ್ತಾ ಸಂಸ್ಥೆಯ ಅಧ್ಯಕ್ಷರಾದ ರವೀಂದ್ರ ಸ್ವಾಮಿಯವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದ ಸರ್ಕಾರಿ ಸಮುದಾಯ ಭವನದಲ್ಲಿ ನಡೆದ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ದ್ವಿತೀಯ ಸಮ್ಮೇಳನ ಸಚಿವ ಬಂಡಪ್ಪ ಕಾಶೆಂಪುರೆ ಹಾಗೂ ರಾಜಶೇಖರ್ ಬಿ ಪಾಟೀಲ್ ಅವರಿಂದ ಸಮ್ಮೇಳನ ಉದ್ಘಾಟನೆ. ಎಸ್ಸಿ/ಎಸ್‌ಟಿ ಸರ್ಕಾರಿ ನೌಕರರಿಗೆ ಜ್ಯೇಷ್ಠತೆ ವಿಸ್ತರಿಸುವ ಕಾಯ್ದೆ 2017ನ ಅನುಷ್ಠಾನಗೊಳಿಸಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ/ಎಸ್‌ಟಿ ನೌಕರರ ಸಮನ್ವಯ ಸಮಿತಿ ವತಿಯಿಂದ ನಡೆದ ಪ್ರತಿಭಟನಾ. ಸರ್ಕಾರಿ ನೌಕರರ ದ್ವಿತೀಯ ಸಮ್ಮೇಳನ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಸುದ್ದಿಗಾರರ ಪ್ರಶ್ನೆಗೆ ಸ್ಪಷ್ಟನೆ ನೀಡಿದ ಸಚಿವ ರಾಜಶೇಖರ್ ಬಿ ಪಾಟೀಲ್ ಹಾಗೂ ಬಂಡೆಪ್ಪ ಕಾಶೆಂಪುರೆ, ಮೋಹನ್ ಮಾರ್ಕೆಟ್ ಬಳಿಯ ವಿಠಲ ಮಂದಿರದಲ್ಲಿ 7 ದಿವಸಗಳ ಕಾಲ ಆಯೋಜಿಸಿದ ಸಪ್ತಾಹ ಕಾರ್ಯಕ್ರಮ ಪ್ರಯುಕ್ತ ಭಜನೆ ಕೀರ್ತನೆ. ಜಿಲ್ಲೆಯ ಕೈಗಾರಿಕಾ ವ್ಯಾಪ್ತಿಯಲ್ಲಿ ನೂತನವಾಗಿ ಸ್ಥಾಪಿಸಿದ ಹಣ್ಣು ತರಕಾರಿ ತಂಪು ಸಂಗ್ರಹಾಲಯಕ್ಕೆ ಸಚಿವ ಬಂಡೆಪ್ಪ ಕಾಶೆಂಪುರೆ ಅವರಿಂದ ಚಾಲನೆ. ಕರ್ನಾಟಕ ರಾಜ್ಯ ಚಿತ್ರಕಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ವತಿಯಿಂದ ಏರ್ಪಡಿಸಿದ್ದ ಚಿತ್ರಕಲಾ ಪ್ರದರ್ಶನಕ್ಕೆ ಸಚಿವ ರಾಜಶೇಖರ್ ಬಿ ಪಾಟೀಲ್ ಅವರಿಂದ ಉದ್ಘಾಟನೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.